Hello friends, welcome to our channel Preethirunus and Vlogs. Friends, nani vatu nimge nan parichaya maadkonbeku ankondidini. Yenandre channel alle iro prakara nan hesaru Preethine. Reena annadu nam husband hesaru. Nana YouTube channel start maadodakke nange prosaha kottiddu nam yajamanre. Nanu first of all nan uttiddu ella hale halliyalli village alli ಬೆಳೆದಿದ್ದೆಲ್ಲ ವಿಲೇಜಲ್ಲೇ. ನಂದು ಫುಲ್ಲು ಹಳ್ಳಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಬೆಳೆದಂತ ಹಳ್ಳಿ ನಾನು. ಆಮೇಲೆ ಮದುವೆ ಆದಮೇಲೆ ನಾನು ಬೆಂಗಳೂರಿಗೆ ಬಂದೆ. ಸಿಟಿ ಲೈಫ್ ಬಗ್ಗೆ ನಾನು ಕಲ್ತ್ಕೊಂಡೆ. ಸರಿ, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಏನಂದರೆ, ಯಾಕಂದರೆ ಅಪ್ಪ ತುಂಬ ಸ್ಟ್ರಿಕ್ಟು. ಮದುವೆ ಆಗೋಕ್ಕೆ ಮುಂಚೆ ಅಪ್ಪನೂ ನನಗೆ ಎಲ್ಲೂ ಕಳಿಸ್ಲಿಲ್ಲ ಅಪ್ಪ ಅಮ್ಮ. ಸರಿ, ಹೆಣ್ಮಗಳಲ್ವಾ, ಮನೇಲಿ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು. ಸರಿ, ಆಫ್ಟರ್ ಮ್ಯಾರೇಜ್ ಆದಮೇಲೆ ಮಕ್ಕಳಾದರು, ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು, ಮಕ್ಕಳನ್ನ ಬಿಟ್ಟು ಎಲ್ಲೂ ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲ. ಸರಿ, ನನಗೆ ಒಂದು ಇದು ಆಲೋಚನೆ, ಏನಾದರೂ ನಾನು ಸಾಧನೆ ಮಾಡಬೇಕು, ನನ್ನಿಂದ ಏನಾದರೂ ಆಗುತ್ತಾ, ಒಂದು ಇದು ನನ್ನಿಂದ ಏನಾದರೂ ಆಗುತ್ತಾ, ನಾನೇನಾದರೂ ಸಾಧನೆ ಮಾಡೋಕ್ಕಾಗುತ್ತಾ, ನನ್ನ ಕೈಯಲ್ಲಿ ಏನಾದರೂ ಸಾಧಿಸೋಕ್ಕಾಗುತ್ತಾ ಅಂತ ನನಗೆ ತುಂಬ ದಿನಗಳಿಂದ, ತುಂಬ ಒಂದು ವರ್ಷಗಳಿಂದನೇ ನನಗೆ ಆಲೋಚನೆ ಇತ್ತು. ಆವಾಗ ನಾನೇನು ಮಾಡಿದೆ, ಅಡುಗೆ ಮಾಡ್ತಾಯಿದ್ದೆ. ಆಫ್ಟರ್ ಮ್ಯಾರೇಜ್ ತುಂಬ ವರ್ಷಗಳೇ ನಮ್ಮ ಅತ್ತೆನೇ ಅಡುಗೆ ಮಾಡ್ತಾಯಿದ್ರು. ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಬರೋರೆಲ್ಲ, ಯಾರು ಗೆಸ್ಟ್ಗಳು ಬಂದರು ಮತ್ತು ಯಾರಾದರೂ ಆಗಲಿ ಮನೆಯವರೇ ಆಗಲಿ, ತುಂಬ ಚೆನ್ನಾಗೈತೆ ಅಂತ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಕೊಡೋದ್ರಿಂದ ನನಗೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಬರೋ ಥರ ಆಗ್ತಾಯಿತ್ತು. ಸರಿ, ಯಾಕೆ ನಾವು ಯೂಟ್ಯೂಬಲ್ಲಿ ಚಾನಲ್ ಸ್ಟಾರ್ಟ್ ಮಾಡಬಾರ್ದು? ನಮ್ಮ ಕೈಯಲ್ಲೂ ಕುಕ್ಕಿಂಗ್ ಮಾಡೋಕ್ಕಾಗುತ್ತಲ್ವಾ? ಯಾಕೆ ನಾವು ಇವಾಗ ಹೊಸದಾಗಿ ಮದುವೆ ಆಗಿರ್ತಾರೆ, ಓದೋ ಹುಡುಗಿರು ಇರ್ತಾರೆ, ಇವ್ರಿಗೆಲ್ಲ ಒಂದು ಕಲ್ತ್ಕೊಳೋ ಥರ ಆಗುತ್ತಲ್ವಾ, ಯಾಕೆ ನಾವು ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು ಆಲೋಚನೆ ಮಾಡಿದೆ. ಆಲೋಚನೆ ಮಾಡಿದಾಗ ಸರಿ, ನಮ್ಮ ಯಜಮಾನ್ರ ಹತ್ರ ನಾನು ಹೇಳಿದೆ, ಈ ಥರ ರೀ ನಾನು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ನಮ್ಮ ಯಜಮಾನ್ರು ಓಕೆ, ನಿಂಗೆ ಇಷ್ಟ ಇದ್ದರೆ ಮಾಡು, ನಿನ್ನ ಕೈಯಲ್ಲಿ ಆಗಂಗಿದ್ರೆ ಮಾಡು ಅಂತ ಹೇಳ್ಬಿಟ್ಟು ಅವ್ರು ತುಂಬ ಪ್ರೋತ್ಸಾಹ ಕೊಟ್ಟರು. ಯಾವ ರೀತಿ ಎಲ್ಲ ಹೇಳ್ತಾರಲ್ವಾ ದೊಡ್ಡವರು, ಒಂದು ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣಿದ್ದೇ ಇರ್ತಾಳೆ ಅಂತಾಗಿ. ಆದರೆ ನಾನು ಇಡುವಂಥ ಪ್ರತಿಯೊಂದೊಂದು ಹೆಜ್ಜೆ ಹಿಂದೆನೂ ನಮ್ಮ ಯಜಮಾನ್ರು ಇರ್ತಾರೆ. ಏನೇ ಆಗಲಿ ಅವ್ರು ಸಪೋರ್ಟ್ ಕೊಡ್ತಾ ಇರ್ತಾರೆ. ಆ ಸಪೋರ್ಟಿಂದನೇ ಈ ಚಾನಲ್ ಇಲ್ಲಿವರೆಗೂ ನಾನು ರನ್ ಮಾಡೋಕ್ಕೆ ಸಾಧ್ಯವಾಯಿತು. ಅದೇ ರೀತಿ ನಾನು ಹಳ್ಳಿ ನನಗೆ ಅನೇಕರು ಹೇಳ್ತಾರೆ ಒಂದು ಮಾತಾಡೋ ಇದರಲ್ಲಿ ಚೇಂಜ್ ಮಾಡ್ಕೊಬೇಕು ಅಂತ. ಯಾಕಂದರೆ ನಾನು ಹಳ್ಳಿಯಲ್ಲಿ ಬೆಳೆದಿರೋದ್ರಿಂದ ನನಗೆ ಅಷ್ಟು ಮಾತಾಡೋ ಟ್ಯಾಲೆಂಟ್ ಇಲ್ಲ ಅಂದ್ಕೊತೀನಿ. ನಾನು ಇನ್ನೂ ಕಲಿತೀನಿ, ಯಾಕಂದರೆ ಈಗ ಹೊಸ್ದಾಗಲ್ವಾ, ಮುಂದೆ ಕಲ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಕೊಟ್ಟಂಥ ಎಲ್ಲ ಪ್ರೋತ್ಸಾಹಕ್ಕೂ ನಿಜವಾಗ್ಲೂ ಇಷ್ಟು ಸಪೋರ್ಟ್ ಬರುತ್ತೆ ಅಂದ್ಕೊಂಡಿರಲಿಲ್ಲ. ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೋ ಒಂದು ಭಯ, ಏನಾಗುತ್ತೋ ನನ್ನಿಂದ ರನ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಒಂದು ಆಲೋಚನೆ ಇರ್ತಾಯಿತ್ತು. ಆದರೆ ನಮ್ಮ ಯಜಮಾನರು ಕೊಡೋ ಸಪೋರ್ಟಿಂದ ನಾನು ಇದುವರೆಗೂ, ನಾನು ಇದು ಮನೆಯವರೆಲ್ಲ ಯಜಮಾನರು ಅಂತಲ್ಲ, ಪಾಪ ನಮ್ಮ ಅತ್ತೆಯವರು ಅಷ್ಟೇ, ಅವ್ರಿಗೆ ಬರೋ ಅಡುಗೆಗಳೆಲ್ಲ ನಮಗೆ ಕಲಿಸ್ಕೊಡ್ತಾರೆ, ಈ ರೆಸಿಪಿ ಈ ಥರ ಮಾಡಿರಿ, ಈ ಥರ ಮಾಡಿರಿ. ಯಾಕಂದರೆ ಹಳೆ ಟ್ರೆಡಿಷ್ನಲ್ ರೆಸಿಪಿಗಳೆಲ್ಲ ಜನರು ಮರ್ತೋಗಿರ್ತಾರೆ, ಅದನ್ನು ನೆನಪು ತರಬೇಕು, ಅವ್ರಿಗೆ ಅದಕ್ಕೆ ಕಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ನಂಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಏನೇ ಆಗಲಿ ಯಾವ ರೆಸಿಪಿ ಆಗಲಿ ಅವ್ರನ್ನ ಕೇಳಿಬಿಟ್ಟು ಮಾಡೋಂಥ ಸಮಯದಲ್ಲಿ ಒಂದು ಟಿಪ್ಸ್ಗಳನ್ನು ಅವ್ರು ಕೊಡ್ತಾರೆ. ಅದೇ ರೀತಿ ನಂಗೆ ತುಂಬ ಸಪೋರ್ಟ್ ಆಗವರೆ, ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರೂ ಸಪೋರ್ಟ್ ಆಗವರೆ. ಅವ್ರ ಜೊತೆಯಲ್ಲಿ ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನಗೆ ಇದುವರೆಗೂ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮುಂದೇನು ಇದೇ ರೀತಿ ವೀಡಿಯೋಗಳು ಅಪ್ಲೋಡ್ ಮಾಡಲಿಕ್ಕಿನ್ನ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೊಸ ಹೊಸ ವೀಡಿಯೋಗಳು, ಹೊಸ ಹೊಸ ವಿಷಯಗಳು ನಿಮ್ಮ ಮುಂದೆ ತರಬೇಕು ಅಂತ ಆಸೆ ಪಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ನಾನು ಹಾಕಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಬೇಕು. ನಿಮ್ಮ ಪ್ರೋತ್ಸಾಹ ಇದ್ದರೆ ನಾನು ನಿಜವಾಗ್ಲೂ ಏನಾದರೂ ಜೀವನದಲ್ಲಿ ಸಾಧನೆ ಮಾಡ್ತೀನಿ. ಮತ್ತು ನಂಗೆ ಏನಾದರೂ ಒಂದು ಹೊಸ ವಿಷಯಗಳೊಂದಿಗೆ ನಿಮ್ಮೊತ್ತಿಗೆ ಬರಲು ನಾನು ಪ್ರಯತ್ನ ಪಡ್ತೀನಿ. ಇದುವರೆಗೂ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಕೊಟ್ಟಿದ್ದಂಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ಇದು ಇವತ್ತು ನಾವು ಈ ಚಾನಲಲ್ಲಿ ಈ ನನ್ನ ಪರಿಚಯ ಮುಖಾಂತರವಾಗಿ ಒಂದು ಅವಲಕ್ಕಿ ಪಾಯಸ ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ. ಆಗಿದ್ರೆ ಅವರು ತುಂಬ ಈಸಿಯಾಗಿ ಮಾಡ್ಕೊಂಬಂದು ಕಲಿಯಬೋದು. ಹಾಗಾದರೆ ಬಂದರೆ ಈ ಪಾಯಸ ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ.
ಅವಲಕ್ಕಿ ಪಾಯಸಕ್ಕೆ ನಾವು ಫಸ್ಟ್ ಬೆಲ್ಲನ ಕರಗಿಸ್ಕೊಬೇಕು. ಯಾಕಂದರೆ ಬೆಲ್ಲದಲ್ಲೆಲ್ಲ ಮಣ್ಣೆಲ್ಲ ಇರುತ್ತಲ್ವಾ, ಅದರಿಂದ ಗಲೀಜೆಲ್ಲ ಇರುತ್ತೆ. ಅದರಿಂದ ಫಸ್ಟ್ ನಾವೇನು ಮಾಡಬೇಕು, ಬೆಲ್ಲಕ್ಕೆ ಸ್ವಲ್ಪ 1 ಕಪ್ ಆಗೋಷ್ಟು ನೀರು ಹಾಕ್ಬಿಟ್ಟು ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೊಂಬಿಡೋಣ. ಫಸ್ಟ್ ನೋಡ್ರಿ ಕರಗ್ತಾ ಐತೆ ಬೆಲ್ಲ ಎಲ್ಲ. ನೋಡ್ರಿ ಚೆನ್ನಾಗಿ ಕರಗ್ತಾ ಐತೆ. ಈ ಥರ ಕರಗಿದ್ರೆ ಸಾಕು, ಸ್ವಲ್ಪ ಕರಗಿದ್ರೆ ಸಾಕು, ಅದನ್ನೇನು ಪಾಕ ಮಾಡೋಕ್ಕೆಲ್ಲ ಹೋಗ್ಬಾರ್ದು. ನೋಡ್ರಿ ಈ ಥರ ಕರಗಿದ್ರೆ ಸಾಕು. ಇದು ಇಳಿಸ್ಕೊಂಬಿಟ್ಟು ಇವಾಗ ನಾನು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಬಿಸಿ ಆದ ನಂತರ ತುಪ್ಪ ಹಾಕ್ಕೊತ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಫಸ್ಟು ನಾವು ಅದರಲ್ಲಿ ಗೋಡಂಬಿ ಹುರ್ಕೊಳ್ಳೋಣ. ಗೋಡಂಬಿ ಲೈಟ್ ಬ್ರೌನ್ ಆಗೋ ತನಕ ಅದನ್ನು ಹುರ್ಕೊಬೇಕು. ನೋಡ್ರಿ ಈ ಥರ ಲೈಟ್ ಬ್ರೌನ್ ಆಗೋ ತನಕ ಹುರ್ಕೊಂಬಿಟ್ಟು ಇದನ್ನ ಎತ್ತು ಇವಾಗ ಸೈಡ್ಗೆ ಹಾಕ್ಕೊಂಬಿಡೋಣ. ನೋಡ್ರಿ ಎತ್ ಇದು ಸೈಡಲ್ಲಿ 1 ಪ್ಲೇಟಲ್ಲಿ ಎತ್ಕೊಳೋಣ. ಪ್ಲೇಟೆಲ್ಲ ಕಪ್ಪಲ್ಲ ಏನಾದ್ರಲ್ಲಾದರೂ ಇದನ್ನ ಎತ್ತಿಕೊಂಬಿಡೋಣ. ಎತ್ತಿಕೊಂಬಿಟ್ಟು ಇದೇ ತುಪ್ಪದಲ್ಲಿ ನಾವಿವಾಗ ಒಣದ್ರಾಕ್ಷಿ ಹಾಕ್ಕೊಬೇಕು. ನೋಡ್ರಿ ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ, ದ್ರಾಕ್ಷಿ ಹಾಕ್ಕೊಳ್ಳೋಣ. ದ್ರಾಕ್ಷಿನೂ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ದ್ರಾಕ್ಷಿ ಹುರಿಯೋಂಥ ಸಮಯದಲ್ಲಿ ದಪ್ಪ ಆಗುತ್ತೆ, ದಪ್ಪ ಆಗೋ ತನಕ ನೋಡ್ಕೊಂಡು ಹುರ್ಕೊಂಡು ಆಮೇಲೆ ಎತ್ಕೊಬೇಕು, ಸೀದ್ಸೋಕ್ಕೆಲ್ಲ ಹೋಗ್ಬಾರ್ದು. ಅವಲಕ್ಕಿ ಪಾಯಸ ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡ್ರಿ ಈ ಥರ ಚೆನ್ನಾಗಿ ಹುರ್ಕೊಂಬಿಟ್ಟು ಇವಾಗ ಎತ್ಕೊಂಬಿಡೋಣ ನಾವು. ಇದಾಯಿತು, ಇವಾಗ ಎತ್ಕೊಂಬಿಡೋಣ. ಇದನ್ನು ಎತ್ತಿದ್ದಾದಮೇಲೆ ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಅದರಲ್ಲೇ ನಾನು 2 ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನಾನು 2 ಕಪ್ ಅವಲಕ್ಕಿಗೆ 2.5 ಕಪ್ ಬೆಲ್ಲ ತೊಗೊಂಡ್ರೆ ಟೇಸ್ಟು, ಸಿಹಿ ಚೆನ್ನಾಗಿರುತ್ತೆ. ಸಿಹಿ ಸ್ವಲ್ಪ ಕಮ್ಮಿ ತಿನ್ನೋರು ನೀವು 2 ಕಪ್ ಇದಕ್ಕೆ 2 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡ್ರೆ ಸಾಕು. 1:1 ಥರ ನೀವು ತೊಗೊಬೋದು. ಇದನ್ನು ಬ್ರೌನ್ ಕಲರ್, ಲೈಟ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರಿಬೇಕು. ಅಂದರೆ ಅವಲಕ್ಕಿ ಎಲ್ಲ ವೈಟ್ ಕಲರ್ ಆಗಬೇಕು ಆ ಥರ ಚೆನ್ನಾಗಿ ಹುರ್ಕೊಬೇಕು. ನೋಡ್ರಿ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಸೈಡಲ್ಲಿ ತಿಕ್ಕೊಂಬಿಟ್ಟು ಅದೇ ಬಾಣಲಿಯಲ್ಲೇ ನಾನು ಹಾಲು ತೊಗೊತಾ ಇದ್ದೀನಿ. ನಾನಿಲ್ಲಿ 1 ಲೀಟ್ರ್ ಹಾಲು, ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಹಾಲು ತೊಗೊಂಡು ಹಾಲು ಸ್ವಲ್ಪ ಬಿಸಿ ಆದಮೇಲೆ, ನಾನು ಉರಿದಿಕ್ಕಿರೋಂಥ ಅವಲಕ್ಕಿ ಹಾಕ್ಕೊತ ಇದ್ದೀನಿ. ಅವಲಕ್ಕಿ ಬೇಯಬೇಕಲ್ವ, ಅದರಿಂದನೇ ಸ್ವಲ್ಪ ಬೇಯಿಸೋಣ. ಇದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸೋಣ, ಹೈ ಫ್ಲೇಮಲ್ಲಿ ಏನು ಬೇಯಿಸೋದು ಬೇಡ. ಯಾಕಂದರೆ ಇದು ಅವಲಕ್ಕಿ ಎಲ್ಲ ಚೆನ್ನಾಗಿ ಬೇಯಿದ್ರೇ ಅದು ಚೆನ್ನಾಗಿರೋದು. ಅವಲಕ್ಕಿ ಬೇಗ ಬೆಂದ್ಬಿಡುತ್ತೆ, ಆದ್ರೂ ಅದು ಬೇಯಬೇಕು. ನೋಡಿರಿ ಅದು ಬೇಯೋ ಟೈಮಲ್ಲೇ ನಾನು ಏಲಕ್ಕಿ ಪುಡಿ 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೆ, ಅದು ಹಾಕ್ಕೊತ ಇದ್ದೀನಿ. ಈ ಥರ ಚೆನ್ನಾಗಿ ಕಲಸ್ಕೊತ ಇರೋಣ. ಇದಕ್ಕೆ ಗಟ್ಟಿ ಹಾಲು ಹಾಕಿದ್ರೇ ಚೆನ್ನಾಗಿರುತ್ತೆ. ಇವಾಗ ಏನು ಮಾಡೋಣ, ನಾವು ಬೆಲ್ಲ ಕರೆಸ್ಕೊಂಡಿಕ್ಕೊಂಡಿದ್ರಲ್ವಾ, ಅದು ಸೋದಿಸ್ಕೊಳ್ಳೋಣ. ಸೋದಿಸ್ಕೊಂಬಿಟ್ಟು ನೋಡ್ರಿ ಈ ಥರ ಅವಲಕ್ಕಿ ಬೆಂದಮೇಲೇ ಬೆಲ್ಲ ಸೋದಿಸ್ಕೊಬೇಕು. ಸೋದಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. 1-2-3 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ನಾವು ಪಾಯಸ ಮಾಡ್ಕೊಬೇಕು, ಈ ಫ್ಲೇಮಲ್ಲಿ ಏನು ಇಕ್ಕೋದು ಬೇಡ. ನೋಡ್ರಿ ಚೆನ್ನಾಗಿ ಕುದೀತೈತೆ. ಈ ಟೈಮಲ್ಲಿ ಏನು ಮಾಡೋಣ, ನಾವು ಹುರಿದಿಕ್ಕಿರೋಂಥ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಬಿಡೋಣ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅವಲಕ್ಕಿ ಪಾಯಸ, ತುಂಬ ರುಚಿಯಾಗಿರುತ್ತೆ. ಇದು ಮಾತ್ರ ಒಂದ್ಸತಿ ಟ್ರೈ ಮಾಡಿರಿ, ಸೂಪರಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ಯಾವ ರೀತಿ ಐತೆ ಎಂಬುದಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ. ನೋಡ್ರಿ ರೆಡಿ ಆಯಿತು ಪಾಯಸ, ತೋರಿಸ್ತಾ ಇದ್ದೀನಿ ಕಲಸಿ ನಿಮಗೆ. ನೋಡ್ರಿ ಅವಲಕ್ಕಿ ಪಾಯಸ ರೆಡಿ ಆಯಿತು. ಇದನ್ನು ನಾವು ಬೌಲ ಸರ್ವ್ ಮಾಡ್ಕೊಳ. ಓಕೆ ಫ್ರೆಂಡ್ಸ್, ಈ ರುಚಿಯಾದಂತಹ ಈಸಿ ಆದಂತಹ ಅವಲಕ್ಕಿ ಪಾಯಸ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.